ವೈಕೆ ರಾಮಯ್ಯನವರ ಸುಪುತ್ರಿಯಾದಂತಹ ಶ್ರೀಮತಿ ವೈಯ ಚೇತನಾ ರಾಮಯ್ಯ ಈ ಸಮಾರಂಭದ ರೂವಾರಿಯಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಜಯಪ್ರಕಾಶ್ ಗೌಡರ ಹಾಗೂ ಶ್ರೀ ಎನ್ ಆರ್ ರಂಗಯ್ಯನವರೇ ವೇದಿಕೆಯ ಮೇಲೆ ಹಾಗೂ ವೇದಿಕೆಯ ಒಳಗೆ ಇರ್ತಕ್ಕಂಥ ಎಲ್ಲ ಜನರೇ ಮಹಿಳೆಯರೇ ಮಹಿಳೆಯರೇ ಮತ್ತು ಈ ನೆಡೆಸಾಲೆಯ ನಿವಾಸಿಗಳೇ ಮಾಧ್ಯಮದವರೇ ಹಾಗೂ ಎಲ್ಲ ಪೂಜನರು ವೈಕೆ ರಾಮಯ್ಯನವರ ಬಗ್ಗೆ ಸವಿಸ್ತಾರವಾಗಿ ಸನ್ಮಾನ್ಯ ಶ್ರೀ ಜಯಪ್ರಕಾಶ್ ಗೌಡರು ಈಗಾಗಲೇ ಮಾತಾಡಿದ್ದಾರೆ. ನಾನು ಬಹುಶಃ ಅವರ ಬಗ್ಗೆ ಹೇಳೋದು ಹೆಚ್ಚಿರಲಿಕ್ಕಿಲ್ಲ ಅನ್ಕೊಂಡಿದ್ದೀನಿ. ಅವರು ಓದುವಾಗ ನನಗಿಂತ ಸೀನಿಯರ್, ಆದರೆ ನನಗೇನು ಪರಿಚಯ ಇರಲಿಲ್ಲ. ನಾನು ವಕೀಲನಾಗಿ ಬೆಂಗಳೂರಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಇದ್ದಾಗ ವೈಕೆ ರಾಮಯ್ಯನವರು ಕುಣಿಗಲ್ನಲ್ಲಿ ವಕೀಲರಾಗಿ ಪ್ರಾಕ್ಟೀಸ್ ಮಾಡ್ತಿದ್ರು. ಬಹಳ ಪ್ರಾಕ್ಟೀಸ್ ಇತ್ತು ರಾಮಯ್ಯನವ್ರಿಗೆ, ಯಾಕೆಂದ್ರೆ ಅಲ್ಲಿದ್ದರೆ ಮೂರ್ನಾಲ್ಕು ಜನ ಲಾಯರ್ಗಳು. ನನಗೆ ಕ್ಲಾಸ್ ಫಾರ್ ಸರ್ವೆಂಟ್ ಒಂದು ಕೇಸು ಕುಣಿಗಲ್ ಕೋರ್ಟ್ನಲ್ಲಿ ಇತ್ತು. ಅವರು ನೀವು ಬರಲೇಬೇಕು ಸ್ವಾಮಿ, ಆ ಕೇಸಲ್ಲಿ ನೀವೇ ಬಂದು ಆರ್ಗ್ಯು ಮಾಡಬೇಕು ಅಂತ ಹೇಳ. ಹಾಗಾಗಿ ನಾನು ಕುಣಿಗಲ್ ಕೋರ್ಟಲ್ಲಿ ಹೋಗಿ ಅವನ ಪರವಾಗಿ ವಾದ ಮಾಡಲಿಕ್ಕೆ ಹೋದಾಗ ವಾದ ಎಲ್ಲ ಮುಗಿದ ಮೇಲೆ ಯಾವುದೋ ಒಂದು ಕೇಸ್ನಲ್ಲಿ ಕಮಿಷನರ್ ಅಪಾಯಿಂಟ್ ಮಾಡಬೇಕಾಯಿತು. ಕಮಿಷನರ್ ಅಪಾಯಿಂಟ್ ಮಾಡೋಕ್ಕೆ ಬೇರೊಬ್ಬ ಲಾಯರ್ಗಳೇ ಇರಲಿಲ್ಲ, ಅಲ್ಲಿದ್ದರೆ ಮೂರು ಜನ ಅಥವಾ ನಾಲ್ಕು ಜನ. ನನಗೆ ಮಾಡ್ತೀನಿ ಅಂದರು. ನಾನು ದಯವಿಟ್ಟು ಕ್ಷಮಿಸಿ, ನಾನು ಬೆಂಗಳೂರಿಗೆ ಬರೋಕ್ಕಾಗೋದಿಲ್ಲ ಆಗೋದಿಲ್ಲ ಅಂತ ಹೇಳಿದೆ. ಅವತ್ತಿನಿಂದ ವೈಕೆ ರಾಮಯ್ಯನವ್ರಿಗೂ ನನಗೂ ಪರಿಚಯ ಪ್ರಾರಂಭ ಆಯಿತು. ಪ್ರಾರಂಭವಾದಂತಹ ಪರಿಚಯ ಒಳ್ಳೆ ಸ್ನೇಹಿತದಲ್ಲಿ ಪರಿವರ್ತನೆ ಆಯಿತು. ಕೊನೆಗೆ ಅವ್ರಿಗೂ ನಾನು ಏಕವಚನದಲ್ಲಿ ಹೋಗಬಾರದು ಅನ್ನೋ ಸ್ನೇಹಿತರಾದರು. ವೈಕೆ ರಾಮಯ್ಯ ಒಬ್ಬ ವ್ಯಕ್ತಿಯಲ್ಲ, ಒಂದು ಶಕ್ತಿ. ಕೃಷಿಕ ಸಮಾಜವನ್ನ, ಕೃಷಿಕರನ್ನ ಮೇಲೆತ್ತಬೇಕು ಅನ್ನೋ ಒಂದೇ ಒಂದು ದೃಷ್ಟಿಯಿಂದ ಕೃಷಿಕರ ಸವಾಲುಗಳನ್ನ, ತೊಂದರೆಗಳನ್ನ ಎಲ್ಲವನ್ನು ಎತ್ತಿ ಹಿಡಿಯಲಿಕ್ಕೆ ಹೋರಾಡಿದಂತಹ ಮಹಾಶಕ್ತಿ ಅಂದ್ರೆ ವೈಕೆ ರಾಮಯ್ಯನವರು. ರೇಷ್ಮೆ ರಾಮಯ್ಯ ಅಂದ್ರೆ ರೇಷ್ಮೆ, ರೇಷ್ಮೆ ಅಂದ್ರೆ ರಾಮಯ್ಯ ಅನ್ನೋ ಮಟ್ಟಕ್ಕೆ ಬಂತು. ಅವರು ವಿದೇಶಕ್ಕೆಲ್ಲ ಹೋಗಿ ರೇಷ್ಮೆ ಬೆಳೆ ಬಗ್ಗೆ ಅಧ್ಯಯನ ಮಾಡಿ ಹಾಗೆ ರೇಷ್ಮೆ ಬಗ್ಗೆ ಪುಸ್ತಕವನ್ನು ಬರೆದು ವಿಧಾನಸೌಧದಲ್ಲಿ ಅದನ್ನ ಬಿಡುಗಡೆ ಮಾಡೋದು. ಈಗ ಬರ್ಬೇಕಾದ್ರೆ ನೋಡಿದೆ, ಭತ್ತ ರಾಗಿ ಜೊತೆಗೆ ಬಹಳ ಜನ ರೇಷ್ಮೆಯನ್ನು ಕೂಡ ಬೆಳೆದಿದ್ದಾರೆ. ನನಗೆ ಶಿಕ್ಷಾ ನದಿಯಲ್ಲಿ ಒಂದು ತೊಟ್ಟು ನೀರಿಲ್ಲ, ಇದು ಹೆಂಗೆ ನೀರ ಉಪಯೋಗಿಸ್ಕೊಂಡು ಭತ್ತ ನಾಟಿ ಹಾಕಿದ್ದಾರೆ ಅಂದರೆ ನನಗೆ ಆಶ್ಚರ್ಯ ಆಯಿತು. ಆಮೇಲೆ ಜಯಪ್ರಕಾಶ್ ಗೌಡರು ಕೇಳಿದೆ, ಇಲ್ಲ ಇಲ್ಲ, ಇದಕ್ಕಿಂತ ಮೊದಲೇ ಒಂದು ಕಟ್ಟೆ ಕಟ್ಟಿದ್ದಾರೆ, ಅಲ್ಲಿ ಶೇಖರಣೆ ಮಾಡಿ ಆ ನೀರಿನಿಂದ ಭತ್ತದ ಬೆಳೆ ಬೆಳೀತಾ ಇದ್ದಾರೆ. ಒಂದು ಬೆಳೆಗೆ ನೀರು ಸಾಕಾಗುತ್ತೆ, ಎರಡನೇ ಬೆಳೆಗೆ ನೀರಿಲ್ಲ. ಅವರು ಸದ್ಯ ಒಂದು ಬೆಳೆಗಾದ್ರೂ ನೀರು ಕೊಟ್ಟರೆ ಕೊಡ್ತಾರೆ. ಈ ಸರಿ ಎಲ್ಲ ಡ್ಯಾಮ್ಗಳು ಕೂಡ ತುಂಬಿದ್ದಾವೆ. ಆದರೆ ಕೃಷಿ ಮಾಡೋದಿದೆಯಲ್ಲ, ಅದು ಇವತ್ತಿನ ದಿವಸ ಬಹಳ ಕಷ್ಟಕರವಾಗಿದೆ. ಕೃಷಿ ಮಾಡ್ತಾ ಇರೋರಿಗೆ ಹೆಣ್ಣು ಸಿಕ್ಕೋದು ಕಷ್ಟ ಆಗಿದೆ ಮದುವೆ ಆಗಲಿಕ್ಕೆ. ಯಾರು ಕೇಳಿ, ಇಲ್ಲ ಓದೋರು ಕೊಡ್ತೀವಿ, ಇಲ್ಲ ಕೆಲಸದಲ್ಲಿರೋರಿಗೆ ಕೊಡ್ತೀವಿ. ಅವನು ಬೆಳಗ್ಗೆ ಸಾಯಂಕಾಲ ಗಂಟೆ ನಾಲ್ಕನೇ ದರ್ಜೆ ಜವಾನ್ ಆಗಿದ್ರು ಕೂಡ ಅವರು ಕೊಡ್ತಾರೆ. ಹೊರತು ಒಂದು 10 ಎಕರೆ 20 ಎಕರೆ ಜಮೀನು ಮಾಡಿರ್ತಕ್ಕಂಥ ಒಬ್ಬ ಕೃಷಿಕರಿಗೆ
ಹೆಣ್ಕೊಡೋದು ಬಹಳ ದುರ್ಬಲ ಆಗಿದೆ ಇವತ್ತಿನ ಸ್ಥಿತಿ. ಆದರೆ ವಿದ್ಯಾವಂತರಾಗಬೇಕು, ಅದ್ರ ಬಗ್ಗೆ ಯಾರು ಅದು ಇದು ಮಾಡುವಾಗಿಲ್ಲ. ಎಲ್ಲರೂ ವಿದ್ಯಾವಂತರ, ವಿದ್ಯೆ ಇದ್ರೆ ಮಾತ್ರ ಮನುಷ್ಯ ಬೆಳೆಯಲಿಕ್ಕೆ, ಅವನು ಆರ್ಥಿಕವಾಗಿ ಉನ್ನತ ಸ್ಥಾಪನೆ ಮಾಡಲಿಕ್ಕೆ ಸಾಧ್ಯವಾಗುತ್ತೆ.